ನೀವು ಇನ್ನೊಬ್ಬರಿಗೆ ಆಕರ್ಷಣೀಯವಾಗಬೇಡಿ, ಬದಲಿಗೆ ಆದರ್ಶವಾಗಿ. ಏಕೆಂದರೆ ಆಕರ್ಷಣೆ ಬೇಗ ಅಳೆಯುತ್ತದೆ, ಆದರೆ ಆದರ್ಶ ಇತಿಹಾಸದ ಉದ್ದಕ್ಕೂ ಉಳಿಯುತ್ತದೆ. ನಮ್ಮದು ಎಂದು ಆ ದೇವರು ಒಂದು ಸಲ ಬರೆದರೆ ಸಾಕು, ಪ್ರಪಂಚದಲ್ಲಿ ನಾವು ಎಲ್ಲಿ ಇದ್ದರೂ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಅದು ವಸ್ತುವಾದರೂ ಸರಿ, ಮನುಷ್ಯನಾದರೂ ಸರಿ. ನಿರೀಕ್ಷೆ ಬಿಟ್ಟರೆ ನೆಮ್ಮದಿ ಸಿಗುತ್ತದೆ, ಹಠ ಬಿಟ್ಟರೆ ಎಲ್ಲರೂ ಸಿಗುತ್ತಾರೆ. ತಂದೆ ತಾಯಿ ಮುಂದೆ ಮೃದುವಾಗಿರಿ, ಜನಗಳ ಮುಂದೆ ಸ್ನೇಹಜೀವಿಯಾಗಿರಿ, ಪ್ರೀತಿಸಿದವರ ಮುಂದೆ ನಿಯತ್ತಾಗಿರಿ, ಎದುರಾಳಿಗಳ ಮುಂದೆ ಗಟ್ಟಿಯಾಗಿರಿ. ಅಹಂಕಾರ ಅಂದ್ರೂ ಪರವಾಗಿಲ್ಲ, ಸ್ವಾಭಿಮಾನದಿಂದಿರಿ. ಶ್ರಮ ಎನ್ನುವುದು ಯಾರನ್ನು ಕೊಲ್ಲುವುದಿಲ್ಲ, ಆದರೆ ಚಿಂತೆ ಎನ್ನುವುದು ಬಹಳಷ್ಟು ಜನರನ್ನು ಜೀವಂತವಾಗಿ ಕೊಲ್ಲುತ್ತದೆ. ಸಂಪತ್ತು ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವ ತಂದುಕೊಡುತ್ತೆ. ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆ ಕಟ್ಟಲಾಗದು. ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬದುಕಿಗೆ ಬೆಲೆ ಇರುತ್ತಿರಲಿಲ್ಲ. ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥ ಇರುತ್ತಿರಲಿಲ್ಲ. ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ. ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ. ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ. ಕುಟುಂಬ ಅಥವಾ ಸಂಬಂಧದಲ್ಲಿ ಯಾವತ್ತೂ ತಪ್ಪುಗಳನ್ನು ಎತ್ತಿ ತೋರಿಸಬಾರದು. ತಪ್ಪುಗಳು ಆಗದಂತೆ ತಡೆಯಬೇಕು. ಆಗಲೇ ಸಂಬಂಧ ಮತ್ತು ಕುಟುಂಬ ಚೆನ್ನಾಗಿರುತ್ತದೆ. ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ಸಮುದ್ರದ ಮೇಲೆ ಬಿದ್ದ ಮಳೆ, ಹೊಟ್ಟೆ ತುಂಬಿದ ಮೇಲೆ ನೀಡಿದ ಊಟ, ಸಿರಿವಂತರಿಗೆ ನೀಡಿದ ಉಡುಗೊರೆ, ನಡು ಹಗಲಿನಲ್ಲಿ ಹಚ್ಚಿದ ದೀಪ, ನಿಯತ್ತು ಇಲ್ಲದವರಿಗೆ ತೋರಿದ ಪ್ರೀತಿ, ಎಲ್ಲವೂ ವ್ಯರ್ಥ. ಜೀವನ ಅಂದ್ರೆ ಒಂದು ತರಗತಿಯ ಕೊಠಡಿ ಇದ್ದಂತೆ. ಗಂಟೆ ಗಂಟೆಗೊಂದು ಹೊಸ ಪಾಠ, ದಿನ ದಿನಕ್ಕೊಂದು ಹೊಸ ಅನುಭವ. ಏನಾಯ್ತು, ಏಕಾಯ್ತು, ಹೇಗಾಯ್ತು ಅನ್ನೋದು ಜೀವನವಲ್ಲ. ಏನೇ ಆಗಲಿ, ಏಕೆ ಆಗಲಿ, ಹೇಗೆ ಆಗಲಿ, ಗಟ್ಟಿ ಮನಸ್ಸಿನಿಂದ ಮುಂದೆ ಸಾಗುವುದೇ ಜೀವನ. ಜೀವನದ ಅತಿ ದೊಡ್ಡ ಸಾಧನೆ ಎಂದರೆ ಯಾರ ಜೀವನವನ್ನು ಹಾಳು ಮಾಡದೆ ಬದುಕುವುದು. ಇದೇ ರೀತಿಯ ಮನಮುಟ್ಟುವ ಮಾತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ನಿಮಗೆ ನನ್ನ ಚಾನೆಲ್ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ.